ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ ಖಂಡಿತ ಈ ವಿಡಿಯೋ ನೋಡಿದ ಮೇಲೆ ಆಶ್ಚರ್ಯ ವ್ಯಕ್ತಪಡಿಸುತ್ತೀರಾ ಈ ರೀತಿ ಆಗುತ್ತಾ ಅಂತ ಅಂದುಕೊಳ್ಳುತ್ತೀರಾ ದೋಸೆ ಹೋಟೆಲ್ನಲ್ಲಿ ನಡೆದ ಈ ಘಟನೆ ಸ್ವತಃ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ ಹೌದು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ನೀವಿನ್ನೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಉತ್ತರ ಪ್ರದೇಶದ ಅತಿ ದೊಡ್ಡ ನಗರ ಯಾವುದಪ್ಪ ಅಂತಂದ್ರೆ ಅದು ಲಕ್ನೋ ಲಕ್ನೋ ನಗರ ಫೇಮಸ್ ಆಗಿರೋದೆ ಆಹಾರದಲ್ಲಿ ಈ ನಗರದಲ್ಲಿ ಸಿಗುವ ವೆರೈಟಿ ವೆರೈಟಿ ಆಹಾರಗಳು ಬಹುಶಃ ಭಾರತ ದೇಶದಲ್ಲಿ ಮತ್ತೆ ಯಾವ ರಾಜ್ಯದಲ್ಲೂ ಸಿಗಲ್ಲ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಹುಕಾರರು ನೆಲೆಸಿರುವ ಎರಡನೇ ನಗರ ಈ ಲಕ್ನೋ ಇದೇ ಕಾರಣಕ್ಕೆ ಲಕ್ನೋ ನಗರವನ್ನು ರಿಚೆಸ್ಟ್ ಸಿಟಿ ಅಂತ ಕರೆಯಲಾಗುತ್ತೆ ಇದೇ ಲಕ್ನೋ ನಗರದಲ್ಲಿರುವ ಪ್ರಸಿದ್ಧ ದೋಸೆ ಹೋಟೆಲ್ನಲ್ಲಿ ಕಳೆದ ತಿಂಗಳು 14ನೇ ತಾರೀಕು ಬೆಚ್ಚಿ ಬೀಳಿಸುವ ಒಂದು ಘಟನೆ ನಡೆಯುತ್ತೆ ಲಕ್ನೋ ನಗರದಲ್ಲಿರುವ ಕಮಲ್ ದೋಸೆ ಹೋಟೆಲ್ ಈ ದೋಸೆ ಹೋಟೆಲ್ ಅತ್ಯಂತ ಪ್ರಸಿದ್ಧ ಸುಮಾರು 100 ಕ್ಕೂ ಹೆಚ್ಚು ವಿವಿಧ ರೀತಿಯ ದೋಸೆ ಪ್ರತಿದಿನ ಮಾಡುತ್ತಾರೆ ಈ ಹೋಟೆಲ್ನ ವಿಶೇಷ ದೋಸೆ ಯಾವುದು ಗೊತ್ತಾ 4 ಫೀಟ್ ದೋಸೆ ಅಂತ ಅಂದರೆ 4 ಅಡಿ ಉದ್ದವಾದ ದೋಸೆ ಒಂದು ದೋಸೆ 4 ಅಡಿ ಉದ್ದ ಇದರ ಬೆಲೆ 350 ರೂಪಾಯಿ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಉದ್ದವಾದ ದೋಸೆಯನ್ನು ತಯಾರು ಮಾಡುವ ಕಾನ್ಸೆಪ್ಟ್ ತಂದಿದ್ದೆ ಈ ಕಮಲ್ ದೋಸೆ ಹೋಟೆಲ್ ಈ ಹೋಟೆಲ್ನ ಮತ್ತೊಂದು ವಿಶೇಷತೆ ಏನಪ್ಪ ಅಂದ್ರೆ ಬರಿ ದೋಸೆ ಅಲ್ಲದೆ ದೋಸೆ ಹಿಟ್ಟನ್ನು ಕೂಡ ಪಾರ್ಸಲ್ ಕೊಡುತ್ತಾರೆ ಈ ಹೋಟೆಲ್ ಆರಂಭವಾಗಿ ಸುಮಾರು 75 ವರ್ಷ ಆಗಿದೆ 1948 ರಲ್ಲಿ ಕಮಲ್ ಎಂಬುವ ವ್ಯಕ್ತಿ ಈ ಹೋಟೆಲ್ ಆರಂಭ ಮಾಡುತ್ತಾರೆ ಈಗ ಕಮಲ್ ಅವರ ಪುತ್ರ ನಕುಲ್ ಕಮಲ್ ಈ ಹೋಟೆಲ್ ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಈ ಹೋಟೆಲ್ ಮೇಲೆ ಒಂದು ಕಂಪ್ಲೇಂಟ್ ಬರುತ್ತಲೇ ಇದೆ ಅದು ಏನಪ್ಪ ಅಂದ್ರೆ ಹೋಟೆಲ್ ನಲ್ಲಿ ಮಾರಾಟಕ್ಕೆ ಇಡುವ ದೋಸೆ ಹಿಟ್ಟು ಎಲ್ಲರಿಗೆ ಕೊಡೋದಿಲ್ಲ ಪರಿಚಯ ಇರುವವರಿಗೆ ಮಾತ್ರ ದೋಸೆ ಹಿಟ್ಟನ್ನು ಮಾರಾಟ ಮಾಡುತ್ತಿದ್ದಾರೆ ಅಂತ ಹೋಟೆಲ್ ಅವರಿಗೆ ಗ್ರಾಹಕರು ತುಂಬಾ ಮುಖ್ಯ ಪರಿಚಯ ಇರಲಿ ಬಿಡ್ಲಿ ಕೇಳಿದ ಗ್ರಾಹಕರಿಗೆ ದೋಸೆ ಹಿಟ್ಟು ಕೊಡುವುದು ಹೋಟೆಲ್ ಅವರ ಕರ್ತವ್ಯ ದೋಸೆ ಹಿಟ್ಟನ್ನು ಕೇವಲ ಪರಿಚಯ ಇರುವ ವ್ಯಕ್ತಿಗಳಿಗೆ ಯಾಕೆ ಕೊಡುತ್ತೀರಾ ಬೇರೆಯವರಿಗೆ ಯಾಕೆ ಕೊಡೋದಿಲ್ಲ ಎಂದು ಕೇಳಿದ ಪ್ರಶ್ನೆಗೆ ಮಾಲೀಕ ಕೊಟ್ಟ ಉತ್ತರ ಏನು ಗೊತ್ತಾ ನಾವು ತಯಾರಿಸಿದ ದೋಸೆ ಹಿಟ್ಟನ್ನು ಬೇರೆ ಹೋಟೆಲ್ನವರು ನಮಗೆ ಗೊತ್ತಿಲ್ಲದ ಹಾಗೆ ಖರೀದಿ ಮಾಡಿ ಅವರು ಉಪಯೋಗಿಸುತ್ತಾರೆ ಹಾಗಾಗಿ ನಾವು ಎಲ್ಲರಿಗೂ ದೋಸೆ ಹಿಟ್ಟನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ ಈ ಕಮಲ್ ದೋಸೆ ಹೋಟೆಲ್ ಲಕ್ನೋದಲ್ಲಿ ಆನ್ಲೈನ್ ಅಲ್ಲೂ ಕೂಡ ಇದೆ ಹೋಟೆಲ್ ಮಾಲೀಕ ಆನ್ಲೈನ್ ಅಲ್ಲೂ ಕೂಡ ದೋಸೆ ಹಿಟ್ಟು ಅವೈಲೇಬಲ್ ಇದೆ ನೀವು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದರೆ ಮನೆಗೆ ದೋಸೆ ಹಿಟ್ಟನ್ನು ತೆಗೆದುಕೊಂಡು ಬರುತ್ತೇವೆ ಅಂತ ಹಾಕಿದ್ದಾರೆ ಆದರೆ ಆನ್ಲೈನ್ ನಲ್ಲಿ ದೋಸೆ ಹಿಟ್ಟು ಆರ್ಡರ್ ಹಾಕಿದ್ರೆ ಮನೆಗೆ ತಂದು ಕೊಡೋದಿಲ್ಲ ಗ್ರಾಹಕರು ಹೋಟೆಲ್ ಗೆ ಹೋಗಿ ದೋಸೆ ಹಿಟ್ಟು ಕೇಳಿದರೆ ಕೊಡಲ್ಲ ಆನ್ಲೈನ್ ಆರ್ಡರ್ ಹಾಕಿದರೂ ಮನೆಗೆ ದೋಸೆ ಹಿಟ್ಟು ಕಳಿಸಲ್ಲ ಈ ವಿಚಾರ ದೊಡ್ಡ ಅನುಮಾನಕ್ಕೆ ಕಾರಣ ಆಗುತ್ತೆ ಈ ದೋಸೆ ಹಿಟ್ಟಿನ ಬಗ್ಗೆ ಪೊಲೀಸರ ತನಕ ಹೋಗುತ್ತೆ ವಿಚಾರಣೆ ಕೂಡ ನಡೆಯುತ್ತೆ ಹೋಟೆಲ್ ಮಾಲೀಕ ಪೊಲೀಸರಿಗೆ ಏನು ಹೇಳ್ತಾನೆ ಗೊತ್ತಾ ಹಿಂದಿನ ದಿನ ಸಾಕಷ್ಟು ಗ್ರಾಹಕರು ನಮಗೆ ದೋಸೆ ಹಿಟ್ಟು ಬೇಕು ಅಂತ ಫೋನ್ ಮುಖಾಂತರ ಆರ್ಡರ್ ಮಾಡುತ್ತಾರೆ ಅವರಿಗೆ ಅಷ್ಟೇ ವಿಶೇಷವಾದ ಬೇರೆ ದೋಸೆ ಹಿಟ್ಟು ತಯಾರು ಮಾಡುತ್ತೇವೆ ಹಿಂದಿನ ದಿನ ಆರ್ಡರ್ ಕೊಟ್ಟವರು ಬೆಳಗ್ಗೆ ಬಂದು ದೋಸೆ ಹಿಟ್ಟನ್ನು ಖರೀದಿ ಮಾಡಿಕೊಂಡು ಹೋಗುತ್ತಾರೆ ಅಂತ ಹೋಟೆಲ್ ಮಾಲೀಕ ಗ್ರಾಹಕನಿಗೆ ಹೇಳುತ್ತಾ ಇದ್ದದ್ದೇ ಬೇರೆ ಕೇವಲ ಪರಿಚಯ ಇರುವವರಿಗೆ ಕೊಡುತ್ತೇವೆ ಅಂತ ಆದರೆ ಪೊಲೀಸ್ ಮುಂದೆ ಹೇಳಿದ್ದ ಬೇರೆ ಸ್ನೇಹಿತರ ಪೊಲೀಸರನ್ನು ಯಾಮಾರಿಸೋದು ಅಷ್ಟು ಸುಲಭವಲ್ಲ ಅದು ಸಾಧ್ಯನೂ ಇಲ್ಲ ಏನೋ ಮಿಸ್ ಹೊಡಿತಿದೆ ಅಂತ ಯೋಚನೆ ಮಾಡಿ ಸೀಕ್ರೆಟ್ ಪೊಲೀಸ್ ಏಜೆಂಟ್ ಗಳನ್ನು ಫೀಲ್ಡ್ ಗೆ ಇಳಿಸುತ್ತಾರೆ ಸೀಕ್ರೆಟ್ ಪೊಲೀಸ್ ಏಜೆಂಟ್ ಯಾರಿಗೂ ಗೊತ್ತಿಲ್ಲದ ಹಾಗೆ ಹೋಟೆಲ್ ಗೆ ಹೋಗಿ ಕೆಲಸಕ್ಕೆ ಸೇರುತ್ತಾರೆ 2 ತಿಂಗಳ ಕಾಲ ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಾ ಎಲ್ಲಾ ಇನ್ಫಾರ್ಮೇಷನ್ ಗಳನ್ನು ಕಲೆಕ್ಟ್ ಮಾಡಿ ಮೇಲ್ ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡುತ್ತಾರೆ ರಿಪೋರ್ಟ್ ನೋಡಿದ ಅಧಿಕಾರಿಗಳೇ ಒಂದು ಕ್ಷಣ ಶೇಕ್ ಆಗಿ ಬಿಡುತ್ತಾರೆ ತಕ್ಷಣ ಹೋಟೆಲ್ ಮಾಲೀಕನನ್ನು ಬಂಧಿಸಿ ಏರೋಪ್ಲೇನ್ ಹತ್ತಿಸುತ್ತಾರೆ ಎಲ್ಲ ಸತ್ಯ ಬಾಯಿ ಬಿಡುತ್ತಾನೆ ದೋಸೆ ಹಿಟ್ಟಿನ ನಿಗೂಢತೆ ಕೊನೆಗೂ ಬಯಲಾಗುತ್ತೆ ಮುಂಬೈ ಮೂಲಕ ಬರುತ್ತಿದ್ದ ಡ್ರಗ್ಸ್ ಅನ್ನು ಹೋಟೆಲ್ ಮಾಲೀಕ ದೋಸೆ ಹಿಟ್ಟಿಗೆ ಹಾಕಿ ಪ್ರತಿದಿನ ರಾತ್ರಿ ಮತ್ತೊಬ್ಬನಿಗೆ ಮಾರಾಟ ಮಾಡುತ್ತಿದ್ದ ದೋಸೆ ಹಿಟ್ಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಡ್ರಗ್ಸ್ ಹೊರಗೆ ತೆಗೆದು ಮಾರಾಟ ಮಾಡಲಾಗುತ್ತಿತ್ತು ಈ ಹೋಟೆಲ್ ಮಾಲೀಕ ಡ್ರಗ್ಸ್ ಮೀಡಿಯೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಎಂದು ಇನ್ಫಾರ್ಮೇಷನ್ ಸಿಗುತ್ತೆ ಒಬ್ಬ ವ್ಯಕ್ತಿ ಡ್ರಗ್ಸ್ ತೆಗೆದುಕೊಂಡು ಬಂದು ಹೋಟೆಲ್ ಮಾಲೀಕನಿಗೆ ಕೊಡೋದು ಡ್ರಗ್ಸ್ ಬೇಕಿರುವವರಿಗೆ ತಲುಪಿಸುವ ಜವಾಬ್ದಾರಿ ಹೋಟೆಲ್ ಮಾಲೀಕನದ್ದಾಗಿರುತ್ತೆ ಡೈರೆಕ್ಟ್ ಆಗಿ ಡ್ರಗ್ಸ್ ಮಾರಾಟ ಮಾಡಿದರೆ ಸಿಕ್ಕಿ ಹಾಕಿಕೊಳ್ಳಬಹುದು ಎಂದು ಯೋಚನೆ ಮಾಡಿ ಈ ರೀತಿಯ ಪ್ಲಾನ್ ಮಾಡಿ ಮಾರಾಟ ಮಾಡಲು ಶುರು ಮಾಡುತ್ತಾನೆ 2012 ರಿಂದ ಡ್ರಗ್ಸ್ ಮಾರಾಟ ದಂಧೆ ಆರಂಭ ಮಾಡಿದ್ದಾನೆ ಎಂದು ಗೊತ್ತಾಗುತ್ತೆ ಪ್ರತಿದಿನ ರಾತ್ರಿ ದೋಸೆ ಹಿಟ್ಟು ಯಾರೋ ಒಬ್ಬರು ಬಂದು ತಗೊಂಡು ಹೋಗುವುದನ್ನು ನೋಡಿ ಜನಗಳಿಗೆ ಅನುಮಾನ ಬರಬಾರದೆಂದು ಈ ಪಾರ್ಸಲ್ ನಾಟಕ ಮಾಡುತ್ತಾನೆ ಮಾಲೀಕ ತಾನೇ ಹಳ್ಳ ತೋಡಿಕೊಂಡು ಬಿದ್ದ ಹಾಗೆ ಆಗಿದೆ ವಿಚಾರಣೆಯಲ್ಲಿ ಗೊತ್ತಾಗಿರುವ ಪ್ರಕಾರ ಪೊಲೀಸರು ಊಹೆನು ಮಾಡೋಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಡ್ರಗ್ಸ್ ಮಾರಾಟ ಮಾಡಲಾಗುತ್ತಿದೆ ಕೇಂದ್ರ ಸರ್ಕಾರ ಡ್ರಗ್ಸ್ ದಂಧೆ ಸಂಪೂರ್ಣ ನಾಶ ಮಾಡಲು ಯುದ್ಧ ಆರಂಭ ಮಾಡಿದ್ದಾರೆ ಡ್ರಗ್ಸ್ ಟ್ರಾಫಿಕಿಂಗ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಗಳು ಫೀಲ್ಡ್ಗೆ ಇಳಿದಿದ್ದು ಸುಮಾರು ವರ್ಷಗಳಿಂದ ಡ್ರಗ್ಸ್ ಬಿಸ್ನೆಸ್ ಮಾಡುತ್ತಿದ್ದವರ ಹೆಡೆಮುರಿ ಕಟ್ಟಿದ್ದಾರೆ ಈಗ ಸದ್ಯಕ್ಕೆ ಹೋಟೆಲ್ ಮಾಲೀಕನ ವಿಚಾರಣೆ ತುಂಬಾ ಬರದಿಂದ ಸಾಗುತ್ತಿದೆ ಈ ಪ್ರಕರಣ ಎಲ್ಲಿ ಹೋಗಿ ತಲುಪುತ್ತೆ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನೀವಿನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕ್ ಇರುತ್ತೆ ಚೆಕ್ ಮಾಡಿ
ಗೋಲೆ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ. ಇದೇ ರೀತಿ ಇಂಟರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.